ವರ್ಷ ಮೇಲ್ಪಟ್ಟವರು ಅರವತ್ತೈದು ವರ್ಷ ಮೇಲ್ಪಟ್ಟವರು ನಿಮ್ಮ ಪಾರ್ಟಿಯಲ್ಲಿ 36 ಜನ ಶಾಸಕರಿದ್ದಾರೆ, ಕಾಂಗ್ರೆಸ್ ಅಲ್ಲಿ 9 ಜನ ಇದ್ದಾರೆ, ಜೆಡಿಎಸ್ ಅಲ್ಲಿ 6 ಜನ 7 ಜನ ಇದ್ದಾರೆ. ನಿಮ್ಮ ಪಾರ್ಟಿಯಲ್ಲಿ ಜಾಸ್ತಿ ಸೀಟ್ ಗೆದ್ದಿದ್ರೆ ಅಧಿಕಾರ ಮಾಡ್ತಾ ಇದ್ದೀರಾ. ಹೆಚ್ಚಿನ ಅಂದ್ರೆ ವಯಸ್ಸಾದವರನ್ನು ಬೇರೆ ತರ ನೋಡ್ಕೋಬೇಕು ಅಂತ ಅಲ್ಲ, ಆದ್ರೆ ಜಾಸ್ತಿ ನಿಮ್ಮಲ್ಲಿದ್ದಾರೆ. ಯಾಕಂದ್ರೆ ನಿಮ್ಮಲ್ಲಿ ಯುವಕರ ಪಾರ್ಟಿ 45% ಯುವಕರೇ ಮತದಾರ ವಿರೋಧ ಹೇಳುವಂತ ಚರ್ಚೆಗಳಿರುವಾಗ ಈ ಬಾರಿ ಯುವಕರಿಗೆ ಎಷ್ಟು ಅವಕಾಶ ಸಿಗುತ್ತೆ, ಹಳಬರಿಗೆ ಎಷ್ಟು ಬಾರಿ ಸಂಘಟನೆ ಜವಾಬ್ದಾರಿ? ಇದಂ ಇತ್ತಂ ಅಂತಿಲ್ಲ. ನಿಮಗೆ 71 ವರ್ಷದ ದೇಶಾಯಿ ಅವರು ನಿನ್ನೆ ಸಂಪುಟದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು, ಹಣಕಾಸು ಖಾತೆಯನ್ನು ಅವರಿಗೆ ಕೊಟ್ಟಿದೆ. ಯಾವಾಗಲೂ ಇದಂ ಇತ್ತಂ ಅಂತ ರಾಜಕೀಯದಲ್ಲಿ ಯೋಚನೆ ಮಾಡಲ್ಲ, ಆಯಾ ಕಾಲ ಮತ್ತು ಪರಿಸ್ಥಿತಿಗೆ ಅನುಗುಣವಾಗಿ ಪಾರ್ಲಿಮೆಂಟ್ರಿ ಬೋರ್ಡ್ ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ. ನಾವು ಯಾವಾಗಲೂ ನಿಮ್ಮ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡದಿದ್ರೆ ದುಡ್ಡು ಮಾಡೋದಿರಲಿ, ಅವ್ರು ನಿಮ್ಮನ್ನೇ ಮಾರಾಟ ಮಾಡಿಬಿಡ್ತಾರೆ. ಹುಷಾರ್, ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲಿಯಿರಿ. ಯುಗಾನುಕೂಲ ಪರಿವರ್ತನೆ ಮಾಡೋದಕ್ಕೆ ಬದ್ಧವಾಗಿರುವ ಪಾರ್ಟಿ ನಮ್ಮದು. ಆಯಾ ಕಾಲಕ್ಕೆ ಸಕ್ಕಂತೆ ಪರಿವರ್ತನೆಯನ್ನು ತರುವಂಥ ಪಾರ್ಟಿ ನಮ್ಮದು. 7ನೇ ಶತಮಾನದ ಬರ್ಬರತೆಯನ್ನೇ ಈ 21ನೇ ಶತಮಾನಕ್ಕೂ ಇಟ್ಕೊಂಡು ಜೋತು ಬೀಳುವಂಥ ಜಾಯಮಾನದವ್ರು ನಾವಲ್ಲ. ಆಯಾ ಕಾಲಕಾಲಕ್ಕೆ ಏನೇನು ಬದಲಾವಣೆ ತರಬೇಕು ಆ ಬದಲಾವಣೆನ ಪಕ್ಷದ ಒಳಗೆ ಮತ್ತು ತರ್ತಾ ಬಂದಿದ್ದೀವಿ, ಆ ತರ್ತಾ ಇರುತ್ತೆ. ಹಾಗಂತ ಇದಂ ಇತ್ತಮ್ ಅಂತ ಒಂದನ್ನೇ ಆಧರಿಸಿ ನಾವು ಮಾಡೋದಿಲ್ಲ. ಆಯಾ ಕಾಲ ಪರಿಸ್ಥಿತಿಗೆ ಅನುಗುಣವಾಗಿ, ಆಯಾ ರಾಜ್ಯದ ಪರಿಸ್ಥಿತಿಗೆ ಅನುಗುಣವಾಗಿ ನಿರ್ಣಯ ತೆಗೆದುಕೊಳ್ತೀವಿ. ಧನ್ಯವಾದ. ನಿಮ್ಮ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡದಿದ್ರೆ ದುಡ್ಡು ಮಾಡೋದಿರಲಿ, ಅವ್ರು ನಿಮ್ಮನ್ನೇ ಮಾರಾಟ ಮಾಡಿಬಿಡ್ತಾರೆ. ಹುಷಾರ್, ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲಿಯಿರಿ.